ನಮಸ್ಕಾರ ವೀಕ್ಷಕರೇ, ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವ ಆದರ್ಶ ಆರೋಗ್ಯ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನವೆಂಬರ್ 14 ವಿಶ್ವ ಡಯಾಬಿಟಿಸ್ ದಿನದ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮಧುಮೇಹದ ಬಗ್ಗೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಪಿಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ವಾಗತ ಸರ್. ಸರ್, ಈಗ ಹೆಚ್ಚಾಗಿ ಜನರಲ್ಲಿ ಕಾಡುವಂತ ಪ್ರಶ್ನೆ 40 ವರ್ಷ ಆದಮೇಲೆ ಅಥವಾ 60 ವರ್ಷ ಆದಮೇಲೆ ಶುಗರ್ ಬರ್ತದೆ ಅನ್ನುವಂತದ್ದು. ಈಗ ಮಕ್ಕಳಲ್ಲಿ ಶುಗರ್ ಬರ್ತದಾ ಸರ್? ಈಗ ಶುಗರ್ ಅಂತ ಹೇಳಿದ್ರೆ ನಾವು ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಏನು ಹೇಳ್ತೇವೆ, ಎಲ್ಲರ ಮನಸ್ಸಲ್ಲಿ ಏನಿರ್ತದೆ, ನೀವು ಹೇಳಿದಾಗೆ ಅದು ದೊಡ್ಡವರಿಗೆ ಬರುವಂಥದ್ದು. ಮುಂಚೆ 60 ವರ್ಷ ನಂತರ ಬರ್ತಾ ಇತ್ತು, ಈಗ ನಮ್ಮ ಲೈಫ್ ಸ್ಟೈಲ್ ಕಾರಣದಿಂದಾಗಿ ಇವನ್ 30-40 ವರ್ಷದವರೆಗೆ ಶುಗರ್ ಬರ್ತಾ ಉಂಟು. ಸೊ ಅದನ್ನು ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಟೈಪ್ 2 ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೇವೆ, ಅಥವಾ ಟೈಪ್ 2 ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಕಂಡುಬರುವಂತಹ ಟೈಪ್ 1 ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೇವೆ. ಇದನ್ನು ಮುಂಚೆ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತಾ ಇದ್ರು, ಯಾಕಂತ ಹೇಳಿದರೆ ಒಂದು 10-12 ವರ್ಷದ ಏಜಲ್ಲಿ ಅದು ಕಾಣಿಸ್ಕೊಳ್ತಾ ಇತ್ತು ಅಂತೇಳಿ ಅದನ್ನು ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ಈವನ್ 2 ಇಯರ್ಸ್, 1 ಇಯರ್ ಮಗುವಿಗೂ ಕೂಡ ಡಯಾಬಿಟಿಸ್ ಇರುವಂಥ ಸಾಧ್ಯತೆಗಳು ಇದ್ದಾವೆ. ನೀವು ಅಡಲ್ಟ್ಸ್ಗೆ ಕಂಪೇರ್ ಮಾಡಿದರೆ, ಟೈಪ್ 2 ಡಯಾಬಿಟಿಸ್ ಮೆಲೈಟಿಸ್ಗೆ ಕಂಪೇರ್ ಮಾಡಿದರೆ ಟೈಪ್ 1 ಡಯಾಬಿಟಿಸ್ ಅಷ್ಟೊಂದು ಕಾಮನ್ ಇರುವುದಿಲ್ಲ, ಆದರೂ ಕೂಡ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಮೆಲೈಟಿಸ್ ಕಾಣಿಸಿಕೊಳ್ತದೆ. ಈಗ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿದ್ರಿ, ಅದರಲ್ಲಿ ಏನಾದರೂ ಟೈಪ್ಸ್ ಅಂತ, ಅದರಲ್ಲಿ ಟೈಪ್ಸ್ ಇದೆಯಾ, ಅದರಲ್ಲಿ ವಿಧಗಳಿದೆಯಾ? ಅದರಲ್ಲಿ ವಿಧಗಳಂತ ಇಲ್ಲ. ಯೂಶ್ವಲಿ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಯೂಶ್ವಲಿ ಮಕ್ಕಳಲ್ಲಿ ಕಂಡುಬರುವಂಥದ್ದು. ಈಗ ನೀವು ಟೈಪ್ 2 ಅಂತ ಏನಂತ ಹೇಳಿದರೆ, ಅದರಲ್ಲಿ ಮೇಯ್ನ್ ಆಗಿ ನಮ್ಮ ಮೆದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಇನ್ಸುಲಿನ್ ಅಂತ ಹೇಳುವಂಥ ಒಂದು ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಆದ್ದರಿಂದಾಗಿ ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಏನಂತ ಹೇಳಿದರೆ, ಅದು ಅದರ ರಿಸೆಪ್ಟರ್ ಮೇಲೆ ಸರಿಯಾಗಿ ಆ್ಯಕ್ಟ್ ಮಾಡದೇ ಇರೋದರಿಂದ ಡಯಾಬಿಟಿಸ್ ಮೆಲಿಟಸ್ ಬರ್ತದೆ. ಆದರೆ ನಾವು ಚಿಕ್ಕ ಮಕ್ಕಳಲ್ಲಿ ತಗೊಂಡ್ರೆ, ನಾವು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಏನಂತ ಹೇಳ್ತೇವೆ, ಅದರಲ್ಲಿ ನಮ್ಮ ಪ್ಯಾಂಕ್ರಿಯಾಟಿಕ್ ಐಲೆಟ್ ಸೆಲ್ಸು ನಾಶ ಆಗ್ತಾ ಹೋಗ್ತದೆ, ಕಮ್ಮಿ ಆಗ್ತಾ ಹೋಗ್ತದೆ. ನಮ್ಮ ಓನ್ ಬಾಡಿ ನಮ್ಮ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ ಅಥವಾ ಐಲೆಟ್ ಸೆಲ್ಸ್ ಏನಂತ ಏನು ಹೇಳ್ತೇವೆ, ಅದನ್ನು ಹೊರಗಿನ ಒಂದು ಇದಂತ ಅಂದುಕೊಂಡು ಆಟೋ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಆಟೋ ಆ್ಯಂಟಿಬಾಡೀಸ್ ಏನು ಹೇಳ್ತೇವೆ, ಇದು ಆ ಇದನ್ನು ನಾಶ ಮಾಡ್ತದೆ, ಆ ಸೆಲ್ಗಳನ್ನು ನಾಶ ಮಾಡ್ತದೆ. ಇದರಿಂದಾಗಿ ಬಾಡಿಯಲ್ಲಿ ಇನ್ಸುಲಿನ ಪ್ರಮಾಣ ಕಮ್ಮಿ ಆಗ್ತದೆ. ಇದು ಗ್ರ್ಯಾಜುವಲಿ ಕಮ್ಮಿ ಆದಾಗ ಈ ಡಯಾಬಿಟಿಸ್ ಮೆಲಿಟಸ್ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ತವೆ. ಸರ್, ಈಗ ನೀವು ಹೇಳಿದ್ರಿ, ಈಗಿನ ಕಾಲದಲ್ಲಿ 1 ವರ್ಷದ ಮಗುವಿಗೂ ಡಯಾಬಿಟಿಸ್ ಬರ್ತಾ ಇದೆ ಅಂತೇಳಿ, ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ಆಗಿ ಕಾರಣಗಳಿದೆಯಾ ಸರ್? ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಿವಲ್ಲ, ಇದನ್ನು ಇಡಿಯೋಪತಿಕ್ ಅಂತಲೇ ಹೇಳ್ತೇವೆ. ಎಕ್ಸಾಕ್ಟ್ ರೀಸನ್ ಇಲ್ಲ, ಯಾಕೆ ನಮ್ಮ ಬಾಡಿ ನಮ್ಮ ಸೆಲ್ಲನ್ನೇ ಈ ಥರ ಒಂದು ಹೊರಗಿನ ಸೆಲ್ ಅಂತ ಯಾಕೆ ಕನ್ಸಿಡರ್ ಮಾಡ್ತದೆ ಅಂತ ಹೇಳೋದಕ್ಕೆ ಯಾವುದೇ ಭಾಳಷ್ಟು ರಿಸರ್ಚ್ ಆಗಿದ್ದರೂ ಇಂಥದ್ದೇ ಕಾರಣದಿಂದ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ತಂದೆ ತಾಯಿಗೆ ಡಯಾಬಿಟಿಸ್ ಇದ್ದರೆ, ಅದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಇದ್ದರೆ, ದರ್ ಇಸ್ ಅ 10% ಇನ್ಕ್ರೀಸ್ಡ್ ರಿಸ್ಕ್ ಅಂತ ಹೇಳ್ತೇವೆ. ಅದೇ ಈಗ ಫಾರ್ ಎಕ್ಸಾಂಪಲ್, ನಿಮಗೆ 2-3 ಮಕ್ಕಳಿದ್ದಾಗ ಒಂದು ಮಗುವಿಗೆ, ಈಗ ದೊಡ್ಡ ಮಗುವಿಗೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಇದ್ದರೆ 6-7% ಇನ್ಕ್ರೀಸ್ಡ್ ರಿಸ್ಕ್ ಇನ್ ಸೆಕೆಂಡ್ ಚೈಲ್ಡ್. ಒಂದು 100-6 ಮಕ್ಕಳಲ್ಲಿ ಅಂತ ಸೆಕೆಂಡ್ ಚೈಲ್ಡಲ್ಲಿ ಡಯಾಬಿಟಿಸ್ ಬರ್ತದೆ. ಬಟ್ ಈಗ ನಿಮಗೆ ಒಂದು ಟ್ವಿನ್ ಮಗು ಇದ್ದು ಅದಕ್ಕೆ ಒಂದು ಮಗುವಿಗೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಇದ್ದರೆ, ಸುಮಾರು 60-70% ಏನು ಹೇಳ್ತೇವೆ, ಸೆಕೆಂಡ್ ಮಗುವಿಗೂ ಕೂಡ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಬರುವಂಥ ಚಾನ್ಸಸ್ ಇರ್ತದೆ. ಬರುವ ಏನು ಹೇಳ್ತೇವೆ, ಅದು ಪ್ರೆಸೆಂಟ್ ಆಗುವ ಟೈಮ್ ವೇರಿ ಆಗ್ಬೋದು, ಒಟ್ಟಿಗೆ ಬರಬೇಕಂತ ಇಲ್ಲ, ಎನಿ ಟೈಮ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ದೊಡ್ಡ ಮಗುವಿಗೆ 2 ವರ್ಷಕ್ಕೆ ಗೊತ್ತಾಗಿದೆ ಅಂತೇಳಿ, ಸಣ್ಣ ಮಗುವಿಗೆ 2 ವರ್ಷದವರೆಗೆ ಬರಲಿಲ್ಲ, ಇನ್ನು ಬರುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. 6-7 ಇಯರ್ಸ್ ಪ್ರೆಸೆಂಟ್ ಆಗ್ಬೋದು. ಇವನ್ ನಾವು ಏನು ಪ್ಯೂಬರ್ಟಿ ಅಂತ ಹೇಳ್ತೇವೆ, ಅವ್ರು ಯಾವಾಗ ಅವರೆಲ್ಲ ಗಂಡಸುತನ ಅಥವಾ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಹುಡುಗಿಯರಲ್ಲಿ, ಆ ಟೈಮಲ್ಲೂ ಕೂಡ ಪ್ರೆಸೆಂಟ್ ಆಗ್ಬೋದು. ಈಗ ಸರ್, ಅದರಿಂದ ಟೈಪ್ 1 ಡಯಾಬಿಟಿಸಿಂದ ಮುಂದೆ ಮಕ್ಕಳಿಗಾಗುವಂಥ ದುಷ್ಪರಿಣಾಮಗಳು ಯಾವುದೆಲ್ಲ? ಅದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕಂತ, ಟೈಪ್ 1 ಡಯಾಬಿಟಿಸ್ ಇದೆ ಅಂತ ನಾವು ಹೇಗೆ ಕಂಡುಹಿಡಿಯೋದಂತ ಮಕ್ಕಳಲ್ಲಿ, ಯಾವಾಗ ನಾವು ಸಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದನೇದಾಗಿ ಮಗು ವಿಪರೀತವಾಗಿ ಯೂರಿನ್ ಮಾಡ್ತಾ ಇದ್ದರೆ ನಾವು ಅದನ್ನು ಪಾಲಿಯೂರಿಯಾ ಅಂತ ಹೇಳ್ತೇವೆ. ಎರಡನೇದಾಗಿ ಪಾಲಿಡಿಪ್ಸಿಯಾ, ವಿಪರೀತ ಹಸಿವೆ, ಯಾವಾಗಲೂ ಊಟ ಬೇಕು ಎಲ್ಲ ತಿಂತದೆ, ಆದರೆ ವೆಯ್ಟ್ ಗೇನ್ ಆಗ್ತಾ ಇರೋದಿಲ್ಲ. ಇಂಥ ಸಿಂಪ್ಟಮ್ಸ್ಗಳು ಇದ್ದರೆ ನಾವು ಯೂಶ್ವಲಿ ಟೈಪ್ 1 ಡಯಾಬಿಟಿಸ್ ಮೆಲಿಟಸನ್ನು ಸಸ್ಪೆಕ್ಟ್ ಮಾಡ್ತೇವೆ. ಕೆಲವೊಮ್ಮೆ ನಿಮಗೆ ಏನು ಹೇಳಿದರೆ ಕಾಂಪ್ಲಿಕೇಷನ್ಸ್ ಏನಾಗ್ತದೆ ಅಂತೇಳಿ, ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದರೆ, ಈ ಟೈಪ್ 1 ಡಯಾಬಿಟಿಸ್ ನೋಟಿಸೇ ಆಗೋದಿಲ್ಲ, ನಾವು ಅನ್ನೋಟಿಸ್, ಯಾಕಂದರೆ ನಾವು ಮಕ್ಕಳಲ್ಲಿ ಯೂಶ್ವಲಿ ಸಸ್ಪೆಕ್ಟ್ ಮಾಡೋದಿಲ್ಲ ಡಯಾಬಿಟಿಸ್ ಇದೆ ಅಂತೇಳಿ. ನಿಮಗೆ ಒಬ್ಬರು ಅಡಲ್ಟ್ ಕ್ಲಿನಿಕ್ಕಿಗೆ ಹೋದರೆ ಶುಗರ್ ಟೆಸ್ಟ್ ಮಾಡಿಯೇ ಮಾಡ್ತಾರೆ, ಆದರೆ ನಾವು ಮಕ್ಕಳದ್ದು ಶುಗರ್ ನಾರ್ಮಲಿ ಟೆಸ್ಟ್ ಮಾಡೋದಿಲ್ಲ. ನಮಗೇನಾದರೂ ಏನಾದ್ರು ಸಂದೇಹ ಬಂದರೆ ಅಷ್ಟೇ ಕೂಡ ಶುಗರ್ ಟೆಸ್ಟನ್ನು ಮಾಡ್ತೇವೆ. ಅದರಿಂದ ಏನಾಗುತ್ತೆ ಅಂದರೆ, ಭಾಳ ಟೈಮ್ ಈ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅನ್ನೋಟಿಸ್ಡ್ ಆಗಿರ್ತದೆ. ಅದಕ್ಕೆ ಎಕ್ಸಾಕ್ಟ್ ಅಂದರೆ ನಾವು ಅದರ ಶುರುವಾದಾಗಲೇ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವೊಂದು ಮಕ್ಕಳು ಕಾಂಪ್ಲಿಕೇಷನಿಂದ ನಮ್ಮ ಹತ್ರ ಬರ್ತಾರೆ.
ಮುಖ್ಯವಾದ ಕಾಂಪ್ಲಿಕೇಶನ್ ಏನಂತ ಹೇಳಿದ್ರೆ ನಾವು ಅದನ್ನು ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೇವೆ, ಡಿ ಕೆ ಅಂತ ಹೇಳ್ತೇವೆ. ಮಗುವಿಗೆ ವಿಪರೀತವಾಗಿ ಅಂತ ಶುಗರ್ ಜಾಸ್ತಿ ಆಗೋದ್ರಿಂದ ಬಾಡಿಯಲ್ಲಿ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ, ಉತ್ಪತ್ತಿ ಜಾಸ್ತಿ ಆಗ್ತದೆ. ಇದರಿಂದ ಅದರ ಬ್ರೈನಿಗೆ ಎಫೆಕ್ಟ್ ಆಗಿ ಮಗುವಿಗೆ ಡ್ರೌಸಿನೆಸ್ ಅಂತ ಹೇಳ್ಬೋದು, ಪ್ರಜ್ಞೆ ತಪ್ಪಿ ಹೋಗಿರುವಂಥದ್ದು, ಫಿಟ್ಸ್ ಬಂದಿರುವಂಥದ್ದು, ಬಾಡಿಯ ಲವಣಾಂಶದಲ್ಲಿ ವೇರಿಯೇಷನ್ ಆಗಿರುವಂಥದ್ದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಂದ ವಿಪರೀತ ವಾಮಿಟಿಂಗು, ಹೊಟ್ಟೆನೋವು ಅದರಿಂದ ಬಂದಿರುವಂಥದ್ದು ಹೀಗೆ ಪ್ರೆಸೆಂಟ್ ಮಾಡ್ತಾರೆ. ಇದು ಒಂದು. ಎರಡನೇದಾಗಿ ನಿಮಗೆ ಗೊತ್ತಿಲ್ಲ, ಅಡಲ್ಟ್ಗಿರೋ ಹಾಗೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ ನಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಮಾಡ್ತದೆ, ನಮ್ಮ ಕಿಡ್ನಿಯ ಮೇಲೆ ಎಫೆಕ್ಟ್ ಮಾಡ್ತದೆ. ಒಂದು 10-20 ವರ್ಷ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇತ್ತಂತ ಹೇಳಿದರೆ ಡೆಫಿನೆಟ್ಲಿ ಮಗುವಿಗೆ ಕಿಡ್ನಿ ಬರುವ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಉಂಟು. ಈಗ ನೀವು ಅಡಲ್ಟ್ ಡಯಾಬಿಟೀಸನ್ನು ನೋಡಿದರೆ, ಒಬ್ಬ ವ್ಯಕ್ತಿಗೆ 60 ಇಯರ್ಸ್ಗೆ ಡಯಾಬಿಟೀಸ್ ಬಂದರೆ ಇನ್ನೂ 20 ಇಯರ್ಸ್ ಅವನು ಒಳ್ಳೆ ಕಂಟ್ರೋಲ್ ಮಾಡಿದರೆ ಯಾವುದೇ ಕಾಂಪ್ಲಿಕೇಶನ್ ಬರದೇ ಇರ್ಬೋದು. ಆದರೆ ಮಕ್ಕಳಿಗೆ ನಾವು ಈಗ 5 ಇಯರ್ಸ್ಗೆ ಡಯಾಗ್ನೋಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅವರ ಲೈಫ್ ಸ್ಪಾನ್ ನಾವು 70 ಇಯರ್ಸ್ ಅಂತ ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್ 60 ಇಯರ್ಸ್ ಒಳ್ಳೆ ರೀತಿಯ ಡಯಾಬಿಟೀಸ್ ಕಂಟ್ರೋಲ್ ಆಗಲಿಲ್ಲ ಅಂತೇಳಿದರೆ ಭಾಳಷ್ಟು ಸಮಸ್ಯೆಗಳು ಬರ್ತವೆ. ಈಗ ದುಷ್ಪರಿಣಾಮಗಳು, ಕಾಂಪ್ಲಿಕೇಶನ್ಸ್ ಏನಂತ ಗೊತ್ತಾಯಿತು ಸರ್. ಈಗ ಅದನ್ನು ಮಕ್ಕಳಿಗೆ ಡಯಾಬಿಟೀಸ್ ಬಂದಿದೆ, ಅದನ್ನು ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಮಾಡ್ತೀರಿ, ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಿ ನೀವು ಸರ್? ಇದು ಮತ್ತೆ ನಾನು ಅಡಲ್ಟ್ ಇದನ್ನು ಕಂಪ್ಯಾರಿಸನಲ್ಲಿ ಹೇಳ್ತೇನೆ. ಈಗ ಅಡಲ್ಟ್ ಡಯಾಬಿಟೀಸ್ ಬಂದರೆ, ಈಗ ಮೈಲ್ಡ್ ಡಯಾಬಿಟೀಸ್ ಇದೆ ಅಂತ ಹೇಳಿದರೆ ಆ್ಯಂಟಿ ಡಯಾಬಿಟಿಕ್ ಡ್ರಗ್ಸ್ ಬರ್ತವೆ, ಆ್ಯಂಟಿ ಓರಲ್ ಹೈಪೋಗ್ಲೈಸೆಮಿಕ್ಸ್ ಅಂತ ಹೇಳ್ತೇವೆ, ಮಾತ್ರೆಯನ್ನು ಸ್ಟಾರ್ಟ್ ಮಾಡ್ತೇವೆ. ನಾರ್ಮಲಿ ನೀವು ನೋಡಿರ್ಬೋದು, ನೀವು ಚೆಕಪ್ಗೆ ಹೋಗಿರ್ತೀರಿ, ಶುಗರ್ ಜಾಸ್ತಿ ಇದೆ ಅಂತೇಳಿ ಓರಲ್ ಹೈಪೋಗ್ಲೈಸೆಮಿಕ್ಸ್ ಒಂದು ಅಥವಾ ಎರಡು ಟೈಪ್ ಡ್ರಗ್ಸ್ ಏನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಆದರೆ ಈ ಟೈಪ್ 1 ಡಯಾಬಿಟಿಸ್ ಮೆಲೇಟಸ್ದ ವಿಶೇಷ ಏನಂತ ಹೇಳಿದರೆ, ಇದರಲ್ಲಿ ಯಾವುದೇ ಓರಲ್ ಹೈಪೋಗ್ಲೈಸಿಮಿಕ್ಸ್ ಕೆಲಸ ಮಾಡೋದಿಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಇನ್ಸುಲಿನ್. ನಾನು ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಮೇನ್ ಆಗಿ ಏನಾಗಿರುತ್ತೆ ಅಂತೇಳಿದರೆ, ನಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿ ಏನಿರ್ತದೆ ಅದರಿಂದ ಯಾವುದೇ ಇನ್ಸುಲಿನ್ ಪ್ರೊಡ್ಯೂಸ್ ಆಗದೇ ಇರೋದರಿಂದ ನಾವು ಹೊರಗಡೆಯಿಂದ ಇನ್ಸುಲಿನನ್ನು ಕೊಡಬೇಕಾಗ್ತದೆ. ಈಗ ಇನ್ಸುಲಿನಲ್ಲಿ ವಿವಿಧ ರೀತಿಯ ಇನ್ಸುಲಿನ್ಗಳಿವೆ. ಒಂದು ಶಾರ್ಟ್ ಆ್ಯಕ್ಟಿಂಗ್ ಅಂತಿದೆ, ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಅಂತಿದೆ, ಲಾಂಗ್ ಆ್ಯಕ್ಟಿಂಗ್. ನಾವು ಇವುಗಳ ಒಂದು ಕಾಂಬಿನೇಷನನ್ನು ಇಂಥ ಮಕ್ಕಳಲ್ಲಿ ಯೂಸ್ ಮಾಡ್ತೇವೆ. ಮೇಯ್ನಾಗಿ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಒಳ್ಳೆಯ ರೀತಿಯ ಶುಗರ್ ಕಂಟ್ರೋಲ್ ಆಗಿರುವಂಥದ್ದು. ಈಗ ಶುಗರ್ ಲಾಂಗ್ ಟರ್ಮ್ ಆಗಿ ಅವರು ಇನ್ಸುಲಿನ್ ತಗೊಂಡ್ರು ಅಂದರೆ, ಮುಂದೆ ಅವರಿಗೆ ಮುಂದಿನ ಜೀವನ ಅಥವಾ ಸಣ್ಣ ಮಕ್ಕಳಲ್ಲಿ ಬಂತು ಅಂದರೆ, 5 ವರ್ಷದಲ್ಲಿ ಹೇಳಿದ್ರಿ ನೀವು, 5 ವರ್ಷದಲ್ಲಿ ಬರುವ ಚಾನ್ಸಸ್ ಇರ್ತದೆ ಅಂತೇಳಿ, ಮುಂದೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವ್ರಿಗೇನಾದರೂ ತುಂಬ ಹಾನಿ ಆಗ್ತದಾ? ಇಲ್ಲ, ಇನ್ಸುಲಿನ್ ಇಸ್ ದ ಲೈಫ್ ಸೇವಿಂಗ್ ಡ್ರಗ್ ಅಂತ ಹೇಳ್ಬೋದು. ಇವನ್ ನಾವು ಅಡಲ್ಟಲ್ಲಿಯೂ ಕೂಡ ಡಯಾಬಿಟೀಸ್ ಕಂಟ್ರೋಲ್ ಬರಲಿಲ್ಲ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂಥದ್ದು ಇನ್ಸುಲಿನ್. ಈಗ ಹೇಗೆ ಒಬ್ಬ ವ್ಯಕ್ತಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ನ ತಗೊಳ್ತೇವೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡ್ತೇವೆ, ಅದೇ ರೀತಿ ಇನ್ಸುಲಿನ್ ಕೂಡ ಒಂದು ಹಾರ್ಮೋನ್. ನಮ್ಮ ಬಾಡಿಯಲ್ಲಿ ಅದು ಪ್ರೊಡ್ಯೂಸ್ ಆಗದೇ ಇರುವಾಗ ನಾವು ಅದನ್ನು ಮೇಲಿಂದ ಕೊಡಬೇಕಾಗಿ ಬರ್ತದೆ. ಸೊ ಇನ್ಸುಲಿನ್ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ, ನಾವು ಆದಷ್ಟು, ಈಗ ನಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತದೆ, ಅದು ಬೆಳಗ್ಗೆ 10 ಯೂನಿಟ್, ಮಧ್ಯಾಹ್ನ 10 ಯೂನಿಟ್, ಸಂಜೆ 10 ಯೂನಿಟ್ ಅಂತಿಲ್ಲ. ನಮ್ಮ ಫುಡ್ ಹೇಗಿರುತ್ತೋ ಅದರ ಪ್ರಕಾರ ಅದು ಆ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡ್ತದೆ. ಆದರೆ ನಾವು ಇಲ್ಲಿ ಅದನ್ನು ನಾವು ಗೊತ್ತಾಗೋದಿಲ್ಲ ಯಾವುದಕ್ಕೆ ಎಷ್ಟಾಗ್ತದೆ ಅಂತ. ನಾವು ಆಗ ಬೇರೆ ಬೇರೆ ರೀತಿಯ ಇನ್ಸುಲಿನ್ಗಳನ್ನು ಯೂಸ್ ಮಾಡಿ ಆದಷ್ಟು ಅದನ್ನು ಮಿಮಿಕ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಆ ರೀತಿಯ ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಆದರೆ ಶುಗರ್ ಕಂಟ್ರೋಲ್ ಚೆನ್ನಾಗಿರ್ತದೆ. ಇಲ್ಲ ಅಂತೇಳಿದರೆ ನಾವು ಇನ್ಸುಲಿನ್ ಕೊಡ್ತಾ ಇರ್ತೇವೆ, ಶುಗರ್ 300-400 ಹಾಗೇ ಇರ್ತದೆ. ನಾವು ಎಷ್ಟೊಂದು ಪೇಷಂಟ್ ನೋಡ್ತೇವೆ, ಇನ್ಸುಲಿನ್ ಕೊಡ್ತೇವೆ, ಅವರು ಅಲ್ಲಿ ಆ ಸ್ವೀಟ್ ಅದು ಎಲ್ಲ ಮಕ್ಕಳಲ್ಲಿ ಭಾಳ ಕಷ್ಟ. ಈಗ ದೊಡ್ಡವರಿಗಾದರೆ ಹೇಳ್ಬೋದು, ಪಥ್ಯ ಮಾಡಿ ಇದು ತಿನ್ನಬೇಡಿ ಅಂತೇಳಿ. ಒಂದು 3-4 ವರ್ಷದ ಮಗುವಿಗೆ ಚಾಕ್ಲೇಟ್ ತಿನ್ನಬೇಡಿ, ಐಸ್ ಕ್ರೀಮ್ ತಿನ್ನಬೇಡಿ ಅಂತ ಹೇಳಿದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆಗಿರುವಾಗ ನಾವು ಆದಷ್ಟು ಇನ್ಸುಲಿನ್ ಡೋಸನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇನ್ನೊಂದು ಏನಂತ ಹೇಳಿದರೆ, ಇನ್ಸುಲಿನ್ ನಿಮಗೆ ಸೈಡ್ ಎಫೆಕ್ಟ್ ಕೇಳಿದಾಗ, ಮೇಯ್ನ್ ಸೈಡ್ ಎಫೆಕ್ಟ್ ಇನ್ಸುಲಿನ್ ಏನಂತ ಹೇಳಿದರೆ ಹೈಪೋಗ್ಲೈಸಿಮಿಯಾ. ಫಾರ್ ಎಕ್ಸಾಂಪಲ್, ನೀವು ಮಗುವಿಗೆ ಇನ್ಸುಲಿನ್ ಕೊಟ್ಟಿರ್ತೀರಿ, ಆನಂತರ ಆ ಇನ್ಸುಲಿನ್ ಕೊಟ್ಟ ನಂತರ ಅವರು ಊಟ ಮಾಡಿರೋದಿಲ್ಲ, ಅವಾಗ ಸಡನ್ನಾಗಿ ಹೈಪೋಗ್ಲೈಸಿಮಿಯಾ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಇದೇ ಮೇಯ್ನ್ ಸೈಡ್ ಎಫೆಕ್ಟ್. ಅದು ಬಿಟ್ಟರೆ ಇನ್ಸುಲಿನ್ ತಗೊಳ್ಳೋದ್ರಿಂದ ಯಾವುದೇ ಲಾಂಗ್ ಟರ್ಮ್ ಎಫೆಕ್ಟ್ ಏನೂ ಇರೋದಿಲ್ಲ. ಸರ್, ಈಗ ನೀವು ಹೇಳಿದ್ರಿ ಟೈಪ್ 1 ಡಯಾಬಿಟಿಸ್ ಪೇರೆಂಟ್ಸ್ ಇದ್ದರೆ ಅವರಿಗೆ 10% ಚಾನ್ಸಸ್ ಇರ್ತದೆ ಅಂತ. ಈಗ ಟೈಪ್ 2 ಡಯಾಬಿಟೀಸ್ ಇರುವಂಥವ್ರು ಅಥವಾ ದೊಡ್ಡವರಿಗೆ ಬರುವಂಥ ಡಯಾಬಿಟೀಸ್ ಇದ್ದವರಿಗೆ, ಅವರ ಮಕ್ಕಳಿಗೆ ಎಷ್ಟು ಚಾನ್ಸಸ್ ಇರ್ತದೆ ಸರ್ ಬರುವಂಥದ್ದು? ಈಗ ಹೇಳಬೇಕು ಅಂತ ಹೇಳಿದ್ರೆ, ಟೈಪ್ 1 ಡಯಾಬಿಟಿಸ್ ಪೇರೆಂಟ್ಸ್ ಇದ್ದರೆ ನಾನು ಆಲ್ರೆಡಿ ಹೇಳಿದಾಗೆ 10% ವರೆಗೆ ರಿಸ್ಕ್ ಇರ್ತದೆ. ಅದೇ ಟೈಪ್ 2 ಪೇರೆಂಟ್ಸ್ ಇದ್ದರೆ ಮಗುವಿಗೆ ಮುಂದೆ ದೊಡ್ಡವರಾದ ಮೇಲೆ ಟೈಪ್ 2 ಡಯಾಬಿಟಿಸ್ ಬರ್ಬೋದು, ಆದರೆ ಟೈಪ್ 1 ಡಯಾಬಿಟಿಸ್ ಬರೋದಿಲ್ಲ. ಯೂಶ್ವಲಿ ತಂದೆ ತಾಯಿಗೆ ಟೈಪ್ 1 ಡಯಾಬಿಟಿಸ್ ಮೆಲೈಟಸ್ ಇದ್ದರೆ ಮಾತ್ರ ಅದು ಮಕ್ಕಳಿಗೆ ಹೆರಿಡಿಟ್ರಿ, ಅಂದರೆ ಎಲ್ಲ ಮಕ್ಕಳಿಗೂ ಬರ್ತದೆ ಅಂತೇಳಿ ಅಲ್ಲ, ಅದ ರಿಸ್ಕ್ ಬೇರೆ ಒಂದು ಜನರಲ್ ಪಾಪ್ಯುಲೇಷನ್ಗೆ ನಾವು ಕನ್ಸಿಡರ್ ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕಿಂತ ಜಾಸ್ತಿ ಇರ್ತದೆ. ಈಗ ಸರ್, ಹೆಚ್ಚಾಗಿ ಗರ್ಭಿಣಿಯರಲ್ಲಿ ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ನಾವು ಏನು ಹೇಳ್ತೇವೆ, ಗರ್ಭಿಣಿಯರಲ್ಲಿ ಗರ್ಭಾವಸ್ಥೆಯ ಟೈಮಲ್ಲಿ ಸ್ವಲ್ಪ ಶುಗರ್ ಇರುವಂಥದ್ದು ಅಥವಾ ಡಯಾಬಿಟೀಸ್ ಇರುವಂಥದ್ದು ಕಾಣಿಸಿಗ್ತದೆ, ಆ ಮಕ್ಕಳಿಗೆ ಅವರ ಮಕ್ಕಳಿಗೆ ಬರುವಂಥದ್ದು ಚಾನ್ಸಸ್ ಇರ್ತದೆ ಹೆರಿಗೆ ಆದಮೇಲೆ? ಯೂಶ್ವಲಿ ನಾವು ಹೇಳೋದೇನಂತ ಹೇಳಿದ್ರೆ, ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಯಾಕೆ ಹೇಳೋದಂತ ಹೇಳಿದ್ರೆ, ಅದು ಪ್ರೆಗ್ನೆನ್ಸಿ ಇರುವಾಗ ಮಾತ್ರ ಶುಗರ್ ಇರ್ತದೆ.
ಒಂದು ಸರಿ ಮಗು ಡೆಲಿವರಿ ಆದ ಒಂದು ಸಿಕ್ಸ್ ವೀಕ್ಸ್ ಒಳಗಡೆ ಶುಗರ್ ಕಂಪ್ಲೀಟಾಗಿ ಕಂಟ್ರೋಲ್ ಬರ್ತದೆ. ಒಂದು ಒಂದು 24 ವೀಕ್ಸ್ ಆಗು ಅಥವಾ 22 ವೀಕ್ಸ್ ಆಗೋದಕ್ಕಿಂತ ಮುಂಚೆ ಶುಗರ್ ನಾರ್ಮಲ್ ಇರ್ತದೆ. ಆ ಮಧ್ಯದ ಗ್ಯಾಪಲ್ಲಿ ತಾಯಿಗೆ ಶುಗರ್ ಇರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ, ಈಗ ತಾಯಿಗೆ ಶುಗರ್ ಇದ್ದಾಗ ತಾಯಿಯ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ತುಂಬ ಜಾಸ್ತಿ ಇರ್ತದೆ. ನಿಮಗೆ ಗೊತ್ತಿರ್ತದೆ ಮಗುವಿಗೆ ಎಲ್ಲ ಆಹಾರವು ತಾಯಿಯಿಂದನೇ ಬರುವಂಥದ್ದು. ಸೊ ಮಗುವಿನ ತಾಯಿಯಲ್ಲಿರುವಂಥ ಶುಗರು ಕೂಡ ಮಗುವಿಗೆ ಸ್ಪ್ರೆಡ್ ಆಗ್ತದೆ, ಮಗುವಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿನ ಪ್ಯಾಂಕ್ರಿಯಾಸ್ ಇದೆ, ಏನನ್ಕೊಳ್ತದೆ ಬ್ಲಡ್ ಶುಗರ್ ಆಲ್ರೆಡಿ ಜಾಸ್ತಿ ಇದೆ ಅಂತೇಳಿ, ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ಇನ್ಸುಲಿನ್. ಸೊ ಇದರಿಂದ ಅಂಥ ಮಕ್ಕಳಲ್ಲಿ ಯೂಶ್ವಲಿ ಡಯಾಬಿಟಿಸ್ ಕಂಡು ಬರೋದಿಲ್ಲ. ಈಗ ತಾಯಿಗೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಥವಾ ಟೈಪ್ 2 ಡಯಾಬಿಟಿಸ್ ಅಥವಾ ಗೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ಮಗುವಿಗೆ ಯೂಶ್ವಲಿ ನಾವು ಡಯಾಬಿಟಿಸ್ ಅಥವಾ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಬರೋದಿಲ್ಲ ಅಥವಾ ಡಯಾಬಿಟಿಸ್ ಬರೋದಿಲ್ಲ. ಅಂಥ ಮಕ್ಕಳಿಗೆ ಹೈಪೋಗ್ಲೈಸಿಮಿ ಆಗ್ತದೆ, ಶುಗರ್ ಲೋ ಆಗ್ತದೆ. ಯಾಕಂತೇಳಿದರೆ ಮಗುವಿನ ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ಜಾಸ್ತಿ ಜಾಸ್ತಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಹೈಪೋಗ್ಲೈಸಿಮಿ ಆಗ್ತದೆ. ಹೈಪೋಗ್ಲೈಸಿಮಿ ಕಾಂಪ್ಲಿಕೇಶನ್ಸನ್ನು ನಾವು ನೋಡ್ತೇವೆ. ಯೂಶ್ವಲಿ ಮಗುವಿಗೆ ಫಿಟ್ಸ್ ಬರೋದಿರ್ಬೋದು, ಮಗುವಿನ ಆ್ಯಕ್ಟಿವಿಟಿ ಡಲ್ ಆಗುವಂಥದ್ದು, ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಇಂಥ ಸಮಸ್ಯೆಗಳು ಬರ್ತವೆ ಹೊರತು ಡಯಾಬಿಟೀಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವುದು ತುಂಬ ರೇರ್. ರೇರ್ ಸರ್. ಈಗ ಮಕ್ಕಳಿಗೆ ಮಕ್ಕಳನ್ನು ಹೇಗೆ ಡಯಾಬಿಟಿಸನ್ನು ಅವರಲ್ಲಿ ಹೇಗೆ ಮಾನಿಟರ್ ಮಾಡುವಂಥದ್ದು ಸರ್, ಹೇಗೆ ಎಷ್ಟು ದಿವಸಕ್ಕೊಮ್ಮೆ ಅವರು ಟೆಸ್ಟ್ ಮಾಡಿಸ್ಬೇಕು ಅದರ ಬಗ್ಗೆ ಹೇಳಿ ಸರ್. ಡಯಾಬಿಟಿಸ್ ಮಕ್ಕಳಲ್ಲಿ ಡಯಾಬಿಟಿಸ್ನ ಬರಲೇಬಾರ್ದು ಅಂತ ಕೇಳ್ಕೊಳ್ತೇನೆ. ಬಂದರೆ ಅದನ್ನು ಮಾನಿಟರ್ ಮಾಡುವಂಥದ್ದು ತುಂಬ ಕಷ್ಟ. ನಿಮಗೆ ಅಡಲ್ಟ್ಸ್ಗೆ ನಾನು ಆಗಲೇ ಹೇಳಿದಾಗ ಅವರಿಗೆ ಒಂದು ನಾವು ಹೇಳಿದರೆ ಈ ಥರ ಬೆಳಿಗ್ಗೆ ಈ ಥರ ಫುಡ್ ತಗೊಳ್ಳಿ, ಮಧ್ಯಾಹ್ನ ಈ ಥರ ತಗೊಳ್ಳಿ, ನೈಟಲ್ಲಿ ಈ ಥರ ಫುಡ್ ತಗೊಳ್ಳಿ, ಇಂಥ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂದರೆ ಮಾಡಲಿಕ್ಕೆ ಈಸಿ, ಅವರಿಗೂ ಅವರ ಬುದ್ಧಿ ಬೆಳವಣಿಗೆ ಆಗಿರ್ತದೆ. ಆದರೆ ಮಕ್ಕಳಿಗೆ ಇನ್ನು ಮಕ್ಕಳ ಬುದ್ಧಿ ಅಂತ ಹೇಳ್ತೇವಲ್ಲ, ಹಾಗಿರುವಾಗ ನಾವು ಡಯೆಟಲ್ಲಿ ಭಾಳ ಕಷ್ಟ ಮಾನಿಟರ್ ಮಾಡುವಂಥದ್ದು. ಆದರೂ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಮಕ್ಕಳಿಗೆ ಈಸಿಯಾಗಿ ಶುಗರ್ ರಿಲೀಸ್ ಆಗುವಂಥ ಫುಡ್, ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಅಥವಾ ಹಣ್ಣುಗಳು, ಕೆಲವೊಂದು ಹಣ್ಣುಗಳಿರ್ಬೋದು. ಅದು ಹಣ್ಣು ಅಪರೂಪಕ್ಕೆ ಅಥವಾ ದಿನಕ್ಕೆ ಒಂದು ಹಣ್ಣು ತಿಂದರೆ ಏನಾಗಲಿಕ್ಕಿಲ್ಲ, ಆದರೆ ಯಾವಾಗಲೂ ಹಣ್ಣು ತಿಂತಾ ಇರೋದು ಅಥವಾ ತುಂಬ ರೈಸ್ ಇರುವ ರೈಸನ್ನು ತಿನ್ನುವಂಥದ್ದು, ಇಂತಹ ಶುಗರ್ ಸಡನ್ನಾಗಿ ಯಾವುದು ರಿಲೀಸ್ ಮಾಡ್ತದಲ್ಲ ಅಂಥ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಚಪಾತಿ, ರೋಟಿ, ರಾಗಿ ಮುದ್ದೆ ಇಂಥವು ಮಕ್ಕಳಿಗೆ ಅಭ್ಯಾಸ ಮಾಡಿದರೆ, ನಮ್ದು ಏನು ಹೇಳ್ತೇವಲ್ಲ ಮೊಳಕೆಯಲ್ಲೇ ನೀವು ಏನು ನಾವು ಒಳ್ಳೆಯ ಇದನ್ನು ಇದು ಮಾಡಿದರೆ ಅವ್ರು ಲೈಫ್ ಲಾಂಗ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವೀಗ ಕೆಲವೊಂದು ಪೇಷಂಟ್, ಈಗ ನಂದೇ ಕೆಲವೊಂದು ಪೇಷಂಟ್ ಈಗ 16-17 ವರ್ಷದವರು ಇದ್ದಾರೆ, ಈಗ ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ನನಗೆ ಇನಿಷಿಯಲ್ ಫೇಸಲ್ಲಿ ಏನು ಕಷ್ಟ ಆಗಿತ್ತು ಅವರ ಶುಗರ್ ಮಾನಿಟರ್ ಮಾಡೋದು, ಈಗ ಅವರಾಗಿ ಅದನ್ನು ಮಾನಿಟರ್ ಮಾಡ್ತಾರೆ, ಅವರೇ ಶುಗರ್ ಟೆಸ್ಟ್ ಮಾಡ್ಕೊಳ್ತಾರೆ. ಶುಗರ್ ಜಾಸ್ತಿ ಆದರೆ ಏನು ಮಾಡಬೇಕು, ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತೇಳಿ. ನಮಗೆ ಇನಿಷಿಯಲ್ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಎವ್ರಿ 4-6 ಅವರ್ಸ್ಗೆ ಫೋನ್ ಬರ್ತದೆ ಮನೆ ಕಳಿಸಿದ ಮೇಲೆ. ಈಗ ಊಟ ಮಾಡೋದಕ್ಕಿಂತ ಮುಂಚೆ ಶುಗರ್ ಮಾಡಿದೆ 400 ಬಂತು, ಊಟದ ನಂತರ 600 ಬಂತು, ಎಷ್ಟು ಇನ್ಸುಲಿನ್ ಕೊಡಲಿ ಅಂತೇಳಿ. ಬಟ್ ಆ ಮಕ್ಕಳು ಏನಾಗುತ್ತೆ ಅಂತ ಹೇಳಿದರೆ, ಅದಕ್ಕೆ ಅವರು ಅಡ್ಜಸ್ಟ್ ಆದಮೇಲೆ ಆ ಡೋಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕೂಡ ಅವರೇ ಕಲ್ಕೊಳ್ತಾರೆ. ಇನ್ನೊಂದು ಏನು ಹೇಳೋದು ಅಂತ ಹೇಳಿದಾಗ, ನಾವೀಗ ಶುಗರ್ ಟೆಸ್ಟ್ ಮಾಡ್ತೇವೆ, ಶುಗರ್ ಏನು ಹೇಳ್ತದಂದರೆ ಆ ಪ್ರೆಸೆಂಟ್ ಮೊಮೆಂಟಲ್ಲಿ ಬ್ಲಡ್ಡಲ್ಲಿ ಶುಗರ್ ಎಷ್ಟಿದೆ ಅಂತ ಹೇಳ್ತದೆ. ಅದು ಬಿಟ್ಟು ಲಾಂಗ್ ನಿನ್ನೆ ಎಷ್ಟಿತ್ತು, ಮೊನ್ನೆ ಎಷ್ಟಿತ್ತು, ನಾಳೆ ಎಷ್ಟಿರ್ಬೋದು ಅಂತ ಅದು ಹೇಳೋದಿಲ್ಲ. ಅದಕ್ಕೆ ನಾವು ಏನು ರೆಕಮೆಂಡ್ ಮಾಡ್ತೇವೆ ಅಂತ ಹೇಳಿದರೆ, ಇಂಥ ಮಕ್ಕಳಲ್ಲಿ HbA1c ಅಂತ ಹೇಳ್ತೇವಲ್ಲ, ಅದನ್ನು ಅಟ್ಲೀಸ್ಟ್ 1 in 3 months ಮಾನಿಟರ್ ಮಾಡಬೇಕು. 6.5 ಅದು ಕಮ್ಮಿ ನೀವು ಮೇಂಟೈನ್ ಮಾಡಿದ್ರಂದರೆ ಇಟ್ ಈಸ್ ಅ ವೆಲ್ ಕಂಟ್ರೋಲ್ಡ್ ಡಯಾಬಿಟಿಸ್ ಅಂತ ಹೇಳ್ಬೋದು. 6.5 to 7.5 ಓಕೆ, ಈ 7.5 ಎಬೋ ಜಾಸ್ತಿ ಇದೆ ಅಂತ ಹೇಳಿದರೆ, ಒಂದೇ ನಾವು ಕರೆಕ್ಟಾಗಿ ಇನ್ಸುಲಿನ್ ಕೊಡ್ತಾ ಇಲ್ಲ ಅಥವಾ ಆ ಮಗು ಸರಿಯಾಗಿ ಇನ್ಸುಲಿನ್ ತಗೊಳ್ತಾ ಇಲ್ಲ, ಡಯಟ್ ಫಾಲೋ ಮಾಡ್ತಾ ಇಲ್ಲ ಅಂದರೆ, ಇಂಥ ಮಕ್ಕಳಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಹಾಗೆ ಇದ್ರ ಜೊತೆಗೆ ಇಯರ್ಲಿ ಐ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು, ಇಯರ್ಲಿ ರೀನಲ್ ಫಂಕ್ಷನ್ ಮಾಡಿಸ್ಕೊಳ್ಳುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಈಗ ಸಣ್ಣ ವಯಸ್ಸಲ್ಲಿ ಕೆಲವರಿಗೆ ಡಯಾಬಿಟಿಸ್ ಬರುವಂಥದ್ದು 5 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ ಬರುವಂಥದ್ದು ಬರ್ತದೆ, ಅವರು ಒಮ್ಮೆ ಪ್ರೌಢಾವಸ್ಥೆ ಆದಮೇಲೆ ಅಥವಾ ಕಲಿತೆಲ್ಲ ಆದಮೇಲೆ ನಾಳೆ ಅವ್ರದ್ದು ಲೈಫಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಮದುವೆ ಆಗುವಂಥದ್ದು ಇರ್ತದೆ. ಸೊ ಅದನ್ನು ಹೇಗೆ ಅವ್ರು ನಿಭಾಯಿಸ್ಕೊಳ್ಳುವಂಥದ್ದು, ವರ್ಕ್ ಸ್ಟ್ರೆಸ್ ಇರ್ತದೆ ಅದನ್ನೆಲ್ಲ ಹೇಗೆ ದಾಟುವಂಥದ್ದು ಸರ್? ಒಂದು ಇದು ಹೇಳ್ತೇನೆ, ನಮಗೆ ಇನ್ಸುಲಿನ್ನ ಹೇಳಿದಲ್ಲ, ಇನ್ಸುಲಿನ್ ಡೋಸೇಜ್ ವೇರಿ ಆಗ್ತಾ ಹೋಗ್ತದೆ. ಮಗುವಿನ ವೆಯ್ಟ್ ಜಾಸ್ತಿ ಆದಾಗೆ ನಾವು ಇನ್ಸುಲಿನ್ ಡೋಸೇಜ್ ನಾವು ಏನಂತ ಹೇಳಿದರೆ ಪರ್ ಕೆ ಜಿ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಯೂಶ್ವಲಿ 1 unit per kg ಅಂತ, ಈಗ ಒಂದು 10 kg ಮಗು ಇದ್ದರೆ ಯೂಶ್ವಲಿ ಅರೌಂಡ್ 10 to 15 units per day ಅದನ್ನು ಡಿವೈಡ್ ಮಾಡಿ ಕೊಡ್ತೇವೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಈ ಪ್ಯುಬರ್ಟಿಗೆ ಬರುವಾಗ ಅವ್ರು ಯಾವಾಗ ಗಂಡಸುತನಕ್ಕೆ ಹೋಗ್ತಾರೆ ಅಥವಾ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ, ಬಾಡಿಯಲ್ಲಿ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಅವಾಗ ನಾರ್ಮಲಿ ನಾವು 1 unit per kg ಇದ್ದದನ್ನು 1.5 unit per kg ಅಂತೇಳಿ ಜಾಸ್ತಿ ಮಾಡ್ತೇವೆ.
ಮತ್ತೆ ಒಂದ್ಸರಿ ಅವರು ಆ ಪ್ರೌಢಾವಸ್ಥೆಯನ್ನು ಮುಗಿಸಿ ಮತ್ತೆ ಯೌವನಾವಸ್ಥೆ ಅಥವಾ ಮುಂದಿನ ಇದಕ್ಕೆ ಬಂದಾಗ ಯೂಶ್ವಲಿ ಮತ್ತೆ ಡೋಸೇಜನ್ನು ನಾವು ರೆಡ್ಯೂಸ್ ಮಾಡ್ಬೋದು. ನೀವು ವರ್ಕ್ ಸ್ಟ್ರೆಸ್ ಹೇಳಿದ್ರಿ, ವರ್ಕ್ ಸ್ಟ್ರೆಸ್ ಎಲ್ಲರಿಗೂ ಉಂಟು, ನಮಗೂ ಡಯಾಬಿಟಿಸ್ ಇಲ್ಲ, ನಮಗೂ ವರ್ಕ್ ಸ್ಟ್ರೆಸ್ ಇದೆ. ಸೊ ಅದು ಡಯಾಬಿಟಿಸ್ಗೂ ಅದಕ್ಕೂ ಆ ಥರ ಏನು ಸಂಬಂಧ ಇಲ್ಲ. ಒಂದು ಎರಡನೇದಾಗಿ ಮದುವೆ, ಮದುವೆ ಕೂಡ ಆಗ್ಬೋದು, ಮಕ್ಕಳು ಇದಾಗ್ಬೋದು, ಅವರ ಫರ್ಟಿಲಿಟಿಗೆ ಯಾವುದೇ ರೀತಿಯ ಎಫೆಕ್ಟನ್ನು ಈ ಡಯಾಬಿಟಿಸ್ ಮಾಡೋದಿಲ್ಲ. ಡಯಾಬಿಟಿಸ್ ಮಾಡುವಂಥದ್ದು ಮುಖ್ಯವಾಗಿ ನಮ್ಮ ಕಣ್ಣಿಗೆ, ನಮ್ಮ ಕಿಡ್ನಿಗೆ, ನಮ್ಮ ನರಕ್ಕೆ. ಇದು ಮೂರು ನೀವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಿಮಗೆ ಪೆರಿಫರಲ್ ನ್ಯೂರೋಪತಿ ಅಂತ ಬರ್ತದೆ, ನರ ವೀಕ್ ಆಗ್ತದೆ, ಕಾಲಲ್ಲಿ ಅಲ್ಲಲ್ಲಿ ಜುಮ್ ಜುಮ್ ಅಂತ ಇಟ್ಕೊಳ್ಳುವಂಥದ್ದು, ಮಸಲ್ಸ್ ಇಟ್ಕೊಳ್ಳುವಂಥದ್ದು, ಇಂತಹ ಸಮಸ್ಯೆಗಳು ಬರ್ತದೆ. ದೃಷ್ಟಿ ಕಮ್ಮಿ ಆಗ್ಬೋದು, ಆ ಬೇಗನೆ ಸ್ಪೆಕ್ಸ್ ಬರ್ಬೋದು, ಅಥವಾ ರೆಟಿನಲ್ ಪ್ರಾಬ್ಲಮ್ ಬರ್ಬೋದು. ಮೂರನೇದಾಗಿ ಕಿಡ್ನಿ, ಕಿಡ್ನಿ ಸ್ಲೋಲಿ ನಿಮಗೆ ಕಿಡ್ನಿಗೆ ಶುಗರ್ ಲೋಡ್ ಜಾಸ್ತಿ ಆದಾಗೆ ಫೇಲ್ಯೂರ್ ಆಗುವ ಚಾನ್ಸಸ್ ಇದ್ದು ಮುಂದೆ ಕ್ರಾನಿಕ್ ರೀನಲ್ ಫೇಲ್ಯೂರ್ ಬಂದು ಡಯಾಲಿಸಿಸ್ ಬೇಕಾಗ್ಬೋದು ಅಥವಾ ರೀನಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಅಂಥ ಸಮಸ್ಯೆಗಳು ಬರ್ತವೆ ಹೊರತು ಬೇರೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಇನ್ಫೆಕ್ಷನ್ ರೇಟ್ ಜಾಸ್ತಿ, ಇನ್ಫೆಕ್ಷನ್ ಆಗುವಂಥದ್ದು, ಸೆಪ್ಸಿಸ್ ಆಗುವಂಥದ್ದು. ಈಗ ಒಂದು ಯಾವುದೇ ಒಂದು ನಿಮೋನಿಯಾ ಆಯ್ತು ಅಂತ ಹೇಳಿದ್ರೆ ಒಂದು ನಾರ್ಮಲ್ ಮಗುವಿಗೂ ಶುಗರ್ ಇರುವ ಮಗುವಿಗೆ ನಾವು ಕಂಪೇರ್ ಮಾಡಿದರೆ ಶುಗರ್ ಇರುವ ಮಗುವಿಗೆ ಜಾಸ್ತಿ ರಿಸ್ಕ್. ನಾವು ಯೂಶ್ವಲಿ ಆ್ಯಂಟಿಬಯೋಟಿಕನ್ನು ಬೇಗ ಸ್ಟಾರ್ಟ್ ಮಾಡ್ತೇವೆ, ಯಾಕಂತ ಹೇಳಿದರೆ ಬಾಡಿಯಲ್ಲಿ ಶುಗರ್ ಜಾಸ್ತಿ ಇದ್ದಾಗ ಮೈಕ್ರೋ ಆರ್ಗ್ಯಾನಿಸಮ್ ಬೇಗ ಬೇಗ ಗ್ರೋತ್ ಆಗೋದ್ರಿಂದ ಇನ್ಫೆಕ್ಷನ್ ಉಲ್ಬಣ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಮಧುಮೇಹ ಮಕ್ಕಳಲ್ಲಿ ಬರುವುದರ ಬಗ್ಗೆ ಏನಾದರೂ ಸಂದೇಶ ನೀಡೋದಿದ್ರೆ ಸರ್? ನಾನು ಆಗಲೇ ಹೇಳಿದಾಗೆ ಜನರಲ್ ಒಂದು ಇದೇನಿದೆ ಅಂತ ಹೇಳಿದರೆ ಡಯಾಬಿಟೀಸ್ ಅಂತ ಹೇಳುವಂಥದ್ದು ಅಡಲ್ಟಲ್ಲಿ ಬರುವಂಥ ಸಮಸ್ಯೆ, ಅದು ಏಜ್ ಆದಮೇಲೆ ಬರುವಂಥದ್ದು ಅಂತ ಹೇಳುವಂಥ ಒಂದು ಇದಿದೆ. ಆದರೆ ಹಾಗಿಲ್ಲ, ಡಯಾಬಿಟೀಸಲ್ಲಿ ಕೂಡ ಎರಡು ವೆರೈಟಿ ಇದೆ, ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸನ್ನು ಮುಂಚೆ ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತಾ ಇದ್ರು, ಬಟ್ ಅದನ್ನು ಮುಂಚೆ ಏನಂತ ಅಂದ್ಕೊಂಡಿದ್ರು ಅಂದರೆ ಯಂಗ್ ಏಜಲ್ಲಿ, ಅಂದರೆ 10 ಇಯರ್ಸ್ ಬರ್ತದೆ ಅಂತ. ಬಟ್ ಈಗ ನಾವು ನೋಡಿದಾಗೆ ಈವನ್ 2 ಇಯರ್ಸ್ 1 ಇಯರ್ ಮಗು ಕೂಡ, ಈವನ್ ನ್ಯೂ ಇನ್ಫೆಂಟಲ್ ಪಿರಿಯಡಲ್ಲಿಯೂ ಕೂಡ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಬರ್ತದೆ. ಇಂಥ ಮಕ್ಕಳಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಮಗು ಭಾಳಷ್ಟು ಯೂರಿನ್ ಮಾಡ್ತಾ ಇದ್ದರೆ, ಮಗುವಿಗೆ ಗಡಿಗಡಿ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುವಂಥದ್ದು, ಆದಷ್ಟು ತುಂಬ ತಿಂತದೆ ಆದರೆ ವೆಯ್ಟ್ ಗೇನ್ ಆಗದೆ ಇರುವಂಥದ್ದು, ಇಂಥ ಸಮಸ್ಯೆಗಳಿದ್ದರೆ ಮಗುವನ್ನು ಕೂಡಲೇ ನಿಮ್ಮ ಪಿಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ ಶುಗರ್ ಟೆಸ್ಟ್ ಮಾಡಿಸಿ. ಶುಗರ್ ನಾರ್ಮಲ್ ಇದ್ದರೆ ಒಳ್ಳೆಯದು, ಜಾಸ್ತಿ ಇದ್ದರೆ ನೀವು ಎಷ್ಟು ಬೇಗ ಇನ್ಸುಲಿನ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಸಮಸ್ಯೆಗಳು ಕಮ್ಮಿ. ಮತ್ತು ನೀವು ಒಂದು 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 ಬಾರಿ ನಿಮ್ಮ ಮಗುವಿಗೆ ಏನಾದರೂ ಟೈಪ್ 1 ಡಯಾಬಿಟಿಸ್ ಮೆಲೇಟಸ್ ಇದೆ ಅಂತ ಹೇಳಿದರೆ ಸೀರಿಯಲ್ ಆಗಿ ಗ್ಲೂಕೋಸ್ ಮಾನಿಟರ್ ಮಾಡುವಂಥದ್ದು, ಅದರ ಜೊತೆಗೆ HbA1c 1 in 3 months ಮಾನಿಟರ್ ಮಾಡಿ, ಇನ್ಸುಲಿನ್ ಡೋಸೇಜನ್ನು ಅಡ್ಜಸ್ಟ್ ಮಾಡಿ, ಮತ್ತು ಇನ್ಸುಲಿನ್ ಕೊಡುವಾಗ ನೀವು ಒಂದೇ ಕಡೆ ಕೊಡಬೇಡಿ, ಇನ್ಸುಲಿನನ್ನು ಆ ಸೈಟ್ ಇದೆಯಲ್ಲ ಅದನ್ನು ಚೇಂಜ್ ಮಾಡ್ತಾ ಇರಿ. ಕಾಲಿನ ತೊಡೆಯ ಸುತ್ತ ಇರ್ಬೋದು ಅಥವಾ ನಿಮ್ಮ ಹೊಟ್ಟೆಯ ಸುತ್ತ ಇರ್ಬೋದು, ಹಾಗೆ ಆ ಪ್ಲೇಸನ್ನು ವೇರಿ ಮಾಡ್ತಾ ಇರಿ. ಇಲ್ಲ ಏನಾಗುತ್ತೆ ಅಂತ ಹೇಳಿದರೆ, ನೀವು ಒಂದೇ ಕಡೆ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಾಗ ಅಲ್ಲಿ ಫೈಬ್ರೋಸಿಸ್ ಅಂತ ಹೇಳ್ತೇವೆ ಆಗೋದ್ರಿಂದ, ನೀವು ಇನ್ಸುಲಿನ್ ಕರೆಕ್ಟಾಗಿ ಕೊಡ್ತಾ ಇರ್ತೀರಿ ಆದರೆ ಅದು ಅಬ್ಸಾರ್ಬ್ ಆಗದೇ ಇರೋದ್ರಿಂದ ನೀವು ಎಷ್ಟು ಇನ್ಸುಲಿನ್ ಕೊಟ್ಟರೂ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ನೀವು ನಮ್ಮಲ್ಲಿ ಫಾಲೋ ಅಪ್ ಬಂದಾಗ ನಾವು ಅಂದ್ಕೊಳ್ತೇವೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ, ಮಗುಗೆ ಇನ್ನೂ ಡೋಸ್ ಜಾಸ್ತಿ ಬೇಕಾಗ್ತದೆ. ಅದರಿಂದ ಆ ಪ್ಲೇಸನ್ನು ವೇರಿ ಮಾಡ್ತಾ ಇರಿ. ಸೀರಿಯಲ್ ಆಗಿ ಮಗುವಿಗೆ ಕಣ್ಣಿನ ಟೆಸ್ಟು, ಕಿಡ್ನಿ ಟೆಸ್ಟು ಮಾಡಿಸ್ತಾ ಇರಿ. ಮತ್ತು ನಾರ್ಮಲ್ ಫುಡ್ ಕಂಟ್ರೋಲ್ ಆದಷ್ಟು, ಎಷ್ಟು ಮಕ್ಕಳಿಗೆ ಆಗೋದು ತುಂಬ ಕಷ್ಟ ಆದರೂ ನಿಮ್ಮ ಕೈಯಲ್ಲಿ ಎಷ್ಟು ಆಗ್ತದೋ ಅಷ್ಟು ಡಯಟ್ ಕಂಟ್ರೋಲ್ಗೆ ಪ್ರಯತ್ನ ಮಾಡಿ. November 14 ವಿಶ್ವ ಮಧುಮೇಹ ದಿನದ ಅಂಗವಾಗಿ November 13 ಭಾನುವಾರದಂದು ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೃಹತ್ ಡಯಾಬಿಟಿಸ್ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಉಚಿತವಾಗಿ ಶುಗರ್ ಪರೀಕ್ಷೆ, ಕೊಲೆಸ್ಟ್ರಾಲ್ ಪರೀಕ್ಷೆ ಹಾಗೂ ವೈದ್ಯರ ಸಲಹೆ ಮೇರೆಗೆ ECG ಮತ್ತು TMT ಪರೀಕ್ಷೆಗಳನ್ನು ಮಾಡಿಕೊಡಲಾಗುವುದು. ವೀಕ್ಷಕರು, ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ.